ಅಲ್ಲಪ್ಪ ಸಮಾಧಾನಲೇ ಇರ್ರಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂತ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಚಿವರು ಸಹೋದರರಾದ ಶ್ರೀ ಮುರುಗೇಶ್ ನಿರಾಣಿ ಅವರೇ ಅರ್ಭಾವಿ ಮತಕ್ಷೇತ್ರದ ಸನ್ಮಾನ್ಯ ಶಾಸಕರು ಇಂದಿನ ಸಚಿವರು ಕೆಎಂಎಫ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಈ ಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಅಣ್ಣ ತಮ್ಮಂದರೇ ಶ್ರದ್ಧೆಯ ತಾಯಂದಿರೇ ಮಾಧ್ಯಮದ ಪ್ರತಿನಿಧಿಗಳೇ ಈ ಜನಸಾಗರವನ್ನು ನೋಡಿದಾಗ ನನಗನಿಸ್ತು ನಮ್ಮ ಸಹೋದರ ಬಾಲಚಂದ್ರ ಜಾರಕಿಹೊಳಿಯವರು ಹೋದ ಸಾರಿ 47,000 ಅಂತರದಲ್ಲಿ ಗೆದ್ದಿದ್ರು ಈ ಸಾರಿ 97,000 ಅಂತರದಲ್ಲಿ ಬಂಧುಗಳೇ ನಿಮ್ಮ ಭಾವನೆ ನಮಗೆ ಅರ್ಥ ಆಗ್ತದ ಬಾಲಚಂದ್ರ ಜಾರಕಿಹೊಳಿಯವರ ಮೇಲೆ ಇಟ್ಟಿರ್ತಕ್ಕಂತ ಪ್ರೀತಿ ವಿಶ್ವಾಸ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತ ನರೇಂದ್ರ ಮೋದಿಜಿ ಅವರ ನಾಯಕತ್ವಕ್ಕೆ ಬೆಂಬಲ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರ ನಾಯಕತ್ವಕ್ಕೆ ತಾವೆಲ್ಲರೂ ಬೆಂಬಲಿಸ್ತಾ ಇದ್ದದನ್ನು ನೋಡಿ ನನಗೆ ಬಹಳ ಸಂತೋಷ ಇದೆ ಕಳೆದ 3 ತಿಂಗಳಿಂದ ಕಾಂಗ್ರೆಸ್ನವರು ಯಾತ್ರೆಗಳನ್ನು ಮಾಡ್ತಾ ಇದ್ದಾರೆ ಪಾದಯಾತ್ರೆಗಳನ್ನು ಮಾಡ್ತಾ ಇದ್ದಾರೆ ತಾವು ನೋಡಿದೆ ಕಾಂಗ್ರೆಸ್ನವರು ಏನು ಹೇಳ್ತಾರೆ ಬಿಜೆಪಿ ಅವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು ಬಿಟ್ಟರೆ ಯಾವುದೇ ಸಾಧನೆ ಅಂತ ಹೇಳ್ಕೊಳ್ಳೋದು ಬಂಧುಗಳೇ ತಮಗೆ ಗೊತ್ತಿರುತ್ತೆ ದೇಶದ ಸ್ವಾತಂತ್ರ್ಯ ಬಂದ ನಂತರ ಈ ದೇಶವನ್ನ ಆಳಿದಂತವರು ದೇಶದಲ್ಲಿ ಆಡಳಿತ ಮಾಡಿದಂತವರು 60 ವರ್ಷಗಳ ಕಾಲ ಕಾಂಗ್ರೆಸ್ ಅವರು 60 ವರ್ಷದ ಸಾಧನೆ ಹೇಳೋಕಲ್ಲ 60 ವರ್ಷದ ಸಾಧನೆ ಹೇಳಕ್ಕೆ ಸಾಧ್ಯ ಇಲ್ಲ ಅವರು ಯಾಕಂದ್ರೆ ದೇಶದಲ್ಲಿ ಏನೋ ಮಾಡಿಲ್ಲ ಮಾಡದೇ ಇರೋದ್ರಿಂದ ಅವರು ಹೇಳ್ಕೊಳ್ಳಕ್ಕೆ ಆಗ್ತಾ ಇಲ್ಲ ನರೇಂದ್ರ ಮೋದಿಜಿ ಅವರ ಆಡಳಿತ ಪ್ರಾರಂಭ ಆಗಿ 9 ವರ್ಷ ತಮಗೆ ಗೊತ್ತದ ಬಹಳ ಜನ ವಿದ್ಯಾವಂತರು ಇದ್ದೀರಿ ದಿನ ಮಾಧ್ಯಮಗಳನ್ನು ನೋಡ್ತೀರಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ದೇಶದ ಪ್ರಧಾನಮಂತ್ರಿಗೆ ಯಾವ ದೇಶದವರು ಬರಬೇಡ ಅಂತಿದ್ರು ನಮ್ಮ ದೇಶಕ್ಕೆ ಬರಬೇಡ್ರಿ ನಿಮ್ಮ ದೇಶಕ್ಕೆ ಬರಬೇಡ್ರಿ ಸಾಲ ಕೇಳಕ್ ಬರ್ತಾರೆ ಅಂತ ಇವತ್ತು ನರೇಂದ್ರ ಮೋದಿಜಿ ಅವರ ಆಡಳಿತ ಪ್ರಾರಂಭ ಆದ ಮೇಲೆ ಪ್ರಪಂಚದಲ್ಲಿ 200 ದೇಶದವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಬರಬೇಕು ನಮ್ಮ ದೇಶಕ್ಕೆ ಬರಬೇಕು ಅಂತ ಹೇಳಿ ರತ್ನ ಕಂಬಳಿ ಹಾಸಿ ಕರೀತಾ ಇದ್ದಾರೆ ಅಕ್ಕ ಬಂಧುಗಳ ನಿಮ್ಮ ದೇಶದಲ್ಲಿ ನಾವು ವ್ಯಾಪಾರ ವಹಿವಾಟಕ್ಕೆ ಒಪ್ಪಂದ ಮಾಡಿಕೊಳ್ತೇವೆ ದೇಶದಲ್ಲಿ ಬಂಡವಾಳ ಹೂಡಿಕೆ ಮಾಡ್ತೇವೆ ನಿಮ್ಮ ಜೊತೆಯಲ್ಲಿ ಗೆಳೆತನ ಬಯಸ್ತೇವೆ ದಯವಿಟ್ಟು ನಮ್ಮ ದೇಶಕ್ಕೆ ಬರಲಿ ಅಂತ ಹೇಳಿ ಅನೇಕ ದೇಶಗಳವರು ಅಂಗನಾಚಿ ಕರೀತಾ ಇದ್ದಾರೆ ಇದೇ ವ್ಯತ್ಯಾಸ ಭಾರತೀಯ ಜನತಾ ಪಕ್ಷದ ಆಡಳಿತ ಮತ್ತು ಕಾಂಗ್ರೆಸ್ನ ಆಡಳಿತ ಬಂಧುಗಳು ಗೊತ್ತಂತೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ನವರು ಭಾಷಣ ಮಾಡ್ತಿದ್ರು ಬಹಳ ಮಂದಿ ಯುವಕರಿಗೆ ಗೊತ್ತಿರ್ಲಿಕ್ಕಿಲ್ಲ ಬಹಳ ಜನ ಯುವಕರೇ ಇದ್ದೀರಿ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಏನ್ ಹೇಳ್ತಿದ್ರು ಅಂದ್ರ ದೇಶದ ಬೆನ್ನೆಲುಬು ರೈತ ದೀನದಲ್ಲಿದ್ದರೆ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಿದ್ರು ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಒಂದೇ ಒಂದು ಕೆಲಸ ಮಾಡಲಿಲ್ಲ ಇವತ್ತು ನರೇಂದ್ರ ಮೋದಿಜಿ ಅವರು ಕಿಸಾನ್ ಸನ್ಮಾನ್ ಯೋಜನೆ ಒಳಗೆ 6,000 ರೂಪಾಯಿ ಪ್ರತಿ ರೈತನ ಅಕೌಂಟ್ಗೆ ಹಾಕ್ತಾರ ಅದೇ ರೀತಿ ರಾಜ್ಯದಲ್ಲಿ 4,000 ಸೇರಿಸಿ ಪ್ರತಿ ವರ್ಷ ಪ್ರತಿಯೊಬ್ಬ ರೈತನಿಗೆ ಸಣ್ಣ ರೈತ ದೊಡ್ಡ ರೈತ ಬಡವ ಶ್ರೀಮಂತ ಅಂತಕ್ಕಂಥ ಬೇಡ ಭಾವ ಇಲ್ಲದೇ 10,000 ರೂಪಾಯಿ ಅಕೌಂಟ್ಗೆ ಹಾಕ್ತಾರೆ ಅದಕ್ಕಾಗಿ ಅಂದ್ರೆ ಸಂಕಷ್ಟ ಕಾಲದಲ್ಲಿ ರೈತನಿಗೆ ಬೀಜ ಗೊಬ್ಬರಕ್ಕೆ ಉಪಯೋಗ ಆಗಲಿ
ಅವನು ಹೆಚ್ಚು ಬೆಳೆಯತಕ್ಕಂತ ಪ್ರೋತ್ಸಾಹ ಮಾಡತಕ್ಕಂತ ಕೆಲಸ ಮಾಡ್ತಾನೆ ಬಂದ್ಗಳೇ ನಿಮಗೆ ಗೊತ್ತಿರಲಿ ಅಷ್ಟೇ ಅಲ್ಲ ಭ್ರಷ್ಟಾಚಾರ ಕಡಿಮೆ ಆಗಿದೆ ನಮ್ಮ ಮೇಲೆ ಅವರು ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಪ್ರತಿಯೊಂದು ಊರು ಕೇರಿಗಳಲ್ಲಿ ಕಾಂಗ್ರೆಸ್ ಏಜೆಂಟರು ಇದ್ದರು ತಹಸೀಲ್ದಾರ ಆಫೀಸ್ ಹೋಗಬೇಕಾದ್ರೆ ಏಜೆಂಟರ್ ಮುಖಾಂತರ ಹೋಗ್ಬೇಕು ಒಬ್ಬ ಓಲ್ಡ್ ಏಜ್ ಪೆನ್ಷನ್ ಸಿಗಬೇಕಾದ್ರೆ ತಹಸೀಲ್ದಾರ ಆಫೀಸ್ ಹೋಗ್ಬೇಕಾದ್ರೆ ಕಾಂಗ್ರೆಸ್ ಏಜೆಂಟ್ ಹೋಗೋದಂತ ಅಲ್ಲಿ ಕಾಗದ ಮುಂದೆ ಹೋಗ್ತಿದ್ದಿಲ್ಲ ಪೆನ್ಷನ್ ಕೊಡಬೇಕಾದ್ರೆ ಅದರಲ್ಲಿ ಲಂಚ ಕೊಡಬೇಕಾಗ್ತಿತ್ತು ಪೋಸ್ಟ್ ಮನ್ ಸುದ್ದ ಲಂಚ ತಗೊಂಡಿದ್ದ ಗೊತ್ತದಲ್ಲ ನಿಮಗೆ ಇದು ಬದುಕಿರಾದ್ರೆ ನಮ್ಮ ವಯಸ್ಸಿನವ್ರ ಇದ್ರೆ ಗೊತ್ತಾಗ್ತದ ಪೋಸ್ಟ್ ಮನ್ ಒಂದು 20 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಈ ತಿಂಗಳು ನಿಂತ ಬಂದಿಲ್ಲ ಅಂತ ಹೇಳ್ತಿದ್ದವ ನಿನ್ನ ಈ ಸಲ ಮನೆ ಹಾಕೊಂಡ ಬಂದಿಲ್ಲ ಈ ತಿಂಗಳು ನಿನ್ನ ಪೆನ್ಷನ್ ಬಂದಿಲ್ಲ ಅಂತ ಹೇಳ್ತಿದ್ದ ಅಂತ ಕಾಲ ಇತ್ತು ಇವತ್ತು ನಿಮಗ ಅಕೌಂಟ್ಗೆ ಆಗ್ತದ ಮೋದಿಜಿಯವರು ಆಡಳಿತ ಏನಂದ್ರೆ ಆರ್.ಟಿ.ಜಿ.ಎಸ್ ಮಾಡಿ ನಿಮ್ಮ ಅಕೌಂಟಿಗೆ ಜಮಾ ಆಗ್ತದ ನಿಮ್ಮ ಮಕ್ಕಳಿಗೂ ಗೊತ್ತಿರೋದಲ್ಲ ನಿಮ್ಮ ಮೊಮ್ಮಕ್ಕಳಿಗೂ ಗೊತ್ತಿರೋದಲ್ಲ 75 ಲಕ್ಷ ಜನರಿಗೆ ಕರ್ನಾಟಕದಲ್ಲಿ ನಾವು ಪೆನ್ಷನ್ ಕೊಡ್ತಾ ಇದ್ದೀವಿ ಓಲ್ಡ್ ಏಜ್ ಪೆನ್ಷನ್ ಇರಬಹುದು ವಿಧವಾ ಪೆನ್ಷನ್ ಇರಬಹುದು ಅಂಗವಿಕಲರ ಪೆನ್ಷನ್ ಇರಬಹುದು ದೇವದಾಸಿ ಪೆನ್ಷನ್ ಇರಬಹುದು ಈಗ 75 ಲಕ್ಷ ಜನರಿಗೆ ಪೆನ್ಷನ್ ಅನ್ನು ಕೊಡ್ತಾ ಇದ್ದೀವಿ ಬಂಧುಗಳು ಯಾರಿಂದಾದರೂ ಲಂಚ ತಗೊಳ್ತೀರಾ ಯಾರಾದರೂ ಲಂಚ ಕೊಟ್ಟು ಪೆನ್ಷನ್ ತಗೊಳ್ತಾ ಇದ್ದಾರಾ ಇದೇ ಬದಲಾವಣೆ ಬದಲಾವಣೆ ಅಂದ್ರೆ ನರೇಂದ್ರ ಮೋದಿ ಅವರು ಬಂದಿರ್ತಕ್ಕಂತ ಬದಲಾವಣೆ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಕರೋನಾದಿಂದ ಸಂಕಷ್ಟಕ್ಕೀಡಾಗಿ ಇರ್ವಿತರ ಅನೇಕ ದೇಶಗಳಲ್ಲಿ ಸತ್ತೋದರು ಆದರೆ ಭಾರತ ದೇಶದಲ್ಲಿ ನರೇಂದ್ರ ಮೋದಿಜಿ ಅವರ ಮುಂದಾಲೋಚನೆಯಿಂದ ಅವರ ಸತತ ಪ್ರಯತ್ನದಿಂದ 130 ಕೋಟಿ ಜನರಿಗೆ ಇವತ್ತು ಲಸಿಕೆ ಹಾಕಿಸ್ತಕ್ಕಂತ ಕೆಲಸ ಮಾಡಿದ್ರು 80 ಕೋಟಿ ಜನರಿಗೆ ಪುಕ್ಕಟೆ ಆಗಿ ಲಸಿಕೆ ಹಾಕಿಸ್ತಕ್ಕಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ರು ಅಷ್ಟೇ ಅಲ್ತಾನೆ ಹೊರಗಿನ ದೇಶಗಳಲ್ಲಿ ಬಡ ದೇಶಗಳಲ್ಲಿ ಲಸಿಕೆ ಸಿಗಲಾರದಂತ ದೇಶದಲ್ಲಿ ವ್ಯಾಕ್ಸಿನ್ ಸಿಗಲಾರದಂತ ದೇಶದಲ್ಲಿ ವ್ಯಾಕ್ಸಿನ್ ಕೊಡ್ತಕ್ಕಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು ಕಾಂಗ್ರೆಸ್ ನವರು ಏನ್ ಮಾಡಿದ್ರು ನಿಮ್ಗೆ ಗೊತ್ತದಲ್ಲ ಲಸಿಕೆ ಹಾಕೊಂಡ್ರಿ ಮೋದಿ ಲಸಿಕೆ ಅಂತ ನೀವು ಹಾಕೊಂಡ್ರೆ ಅಂತ ಸಾಹಿತ್ಯ ಅಪಪ್ರಚಾರ ಮಾಡಿದ್ರು ಜೀವಕ್ಕೆ ಹೆದರಿ ಅವರೇ ಪಾಳೆ ಹಚ್ಚಿ ಮೊದಲು ಹಾಕಿಕೊಂಡ್ರು ಜನರಿಗೆ ಹೇಳಿದ್ರು ನೀವು ಲಸಿಕೆ ಹಾಕಿಕೊಂಡ್ರೆ ಸಾಹಿತ್ಯ ಆಕರ್ಷಿಸಬೇಡ್ರಿ ಅಂತ ಓಡಿ ಬಂದು ತಾವೇ ಮೊದಲು ಕಾಂಗ್ರೆಸ್ನವರು ಲಸಿಕೆ ಹಾಕೊಂಡ್ರು ಇದೇ ವ್ಯತ್ಯಾಸ ಕಾಂಗ್ರೆಸ್ಗೂ ಬಿಜೆಪಿ ಸುಳ್ಳು ಹೇಳ್ತಕ್ಕಂಥದ್ದು ಅವರು ಮನೆ ಮಾತಾಗಿಬಿಟ್ಟರು ಕಾಂಗ್ರೆಸ್ ನವರು ಬಂಧುಗಳೇ ಬರೀ ಸುಳ್ಳು ಹೇಳಲಿಲ್ಲ ಮೋಸ ಮಾಡಿದ್ರು ಜಾತಿ ಜಾತಿಗಳ ಮೇಲೆ ವಿಷಬೀಜ ಬಿತ್ತಿದ್ರು ಧರ್ಮ ಧರ್ಮಗಳದಂತೆ ವಿಷಬೀಜ ಬಿತ್ತಿದ್ರು ಕಾಂಗ್ರೆಸ್ನವರು ಈ ದೇಶದ ಅಭಿವೃದ್ಧಿ ಮಾಡಲಿಲ್ಲ ದೀನದಲಿತರ ಕಲ್ಯಾಣ ಮಾಡಲಿಲ್ಲ ಬರೀ ಸುಳ್ಳು ಹೇಳಿಕೊಂಡು 60 ವರ್ಷ ಆಡಳಿತವನ್ನು ಮಾಡಿದ್ರು ಓಟ್ ಬ್ಯಾಂಕ್ ಮಾಡಿಕೊಂಡ್ರು ಇವತ್ತು ಜನ ವಿದ್ಯಾವಂತರಾಗಿದ್ದಾರೆ ದೇಶದಲ್ಲಿ ಇವತ್ತು 18-25 ವರ್ಷ ಒಳಗಿರ್ತಕ್ಕಂತ ಜನ 39% ಇದ್ದಾರ 45 ವರ್ಷದೊಳಗಿರ್ತಕ್ಕಂಥವ್ರು 60%ಗಿಂತ ಹೆಚ್ಚು ಜನ ಇದ್ದಾರ ಹೀಗಾಗಿ ಭಾರತ ಯುವಕರ ದೇಶದ ಭಾರತ ವಿದ್ಯಾವಂತರ ದೇಶದ ಭಾರತ ಹಿಂದಿನಂಗೆ ಹೆಪ್ಪಟ್ಟಿನವ್ರ ದೇಶ ಅಲ್ಲ ಅದಕ್ಕಾಗಿ ಕಾಂಗ್ರೆಸ್ ಅನ್ನು ಮುಂದೆ ಬರಲಿಕ್ಕೆ ಸಾಧ್ಯತೆ ಈ ದೇಶದಲ್ಲಿ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಬಂಧುಗಳೇ ನಿಮ್ಗೆ ಗೊತ್ತಿರಲಿ ಕಾಂಗ್ರೆಸ್ ಈಗಾಗಲೇ ಅಧಿಕಾರ ಕಳ್ಕೊಂಡು ಕಾಂಗ್ರೆಸ್ ನಾಯಕರು ಹತಾಶರಾಗಿ ದೇಶದ ಉದ್ದಗಲಕ್ಕೂ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಂಧುಗಳೇ ನಿಮ್ಗೆ ಗೊತ್ತಿರಲಿ ಕಾಂಗ್ರೆಸ್ನವ್ರು ಎಲ್ಲರೂ ಕಾಂಗ್ರೆಸ್ನ ಏನ್ ಇವತ್ತಿನ ನಾಯಕರದಾರ ಎಲ್ಲರೂ ಬೇರೆ ಮೇಲೆದಾರ ಜೈಲಿಗೆ ಹೋಗಿ ಬಂದಾರ ಅಂತವ್ರಿಂದ ನೀವು ಒಳ್ಳೆ ಆಡಳಿತ ಬಳಸೋದಕ್ಕೆ ಸಾಧ್ಯ ಇಲ್ಲ 60 ವರ್ಷ ನೋಡಿದ್ರಿ ಅವ್ರ ಮಾತಿಗೆ ಮರಳು ಹೋಗ್ತಕ್ಕಂತ ಅವಶ್ಯಕತೆ ಇಲ್ಲ ಮತ್ತು ಕಾಂಗ್ರೆಸ್ ಅಂದ್ರೆ ಇಂದ ಪಂಡಿತ್ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ ಅಲ್ಲ ಇಂದಿರಾ ಗಾಂಧಿ ಕಾವದು ಕಾಂಗ್ರೆಸ್ ಅಲ್ಲ ಇವತ್ತು ತಾಯಿ ಮಗನ ಕಾಂಗ್ರೆಸ್ ಅದ ತಾಯಿ ಮಗನಿಗೆ ಯಾರು ನಿಷ್ಠಾವಂತನಾಗಿರ್ತಾರ ಅವ್ರಿಗೆ ಮಾತ್ರ